ನಮಸ್ತೆ ಎಲ್ಲರಿಗೂ ಎಂ ಕೆ ಪ್ರಿಂಟರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಏನಪ್ಪ ಅಂದರೆ EPSON L565 ಪ್ರಿಂಟರ್ದ ಟೈಮಿಂಗ್ ಬೆಲ್ಟ್ ಯಾವ ರೀತಿ ಚೇಂಜ್ ಮಾಡೋದಂತಂದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಮೊದಲೇದಾಗಿ ಇಲ್ಲಿ ಒಂದು ನಟ್ ಇರ್ತೈತಿ, ಈ ನಟ್ಟ ರಿಮೂವ್ ಬಿಸ್ಕೋಬೇಕು. ಬಿಸ್ಕೊಂಡು ಬಳಿಕ ಸ್ಕ್ಯಾನರ್ನ ಈ ಥರ ಮೇಲೆ ಈ ಕಡೆ ಸ್ಕ್ಯಾನರ್ ಬೆಲ್ಟ್ ಆಮೇಲೆ EDF-ಇಂದ ಕೇಬಲ್ ಇರ್ತೈತಿ. ಹುಷಾರ ಮೇಲೆ ತೆಗೆದ ತಕ್ಷಣ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಈ ಬೆಲ್ಟ್ ಚೇಂಜ್ ಮಾಡ್ಬೇಕು ನಾವು ಇವಾಗ. ಓಕೆನಾ? ತೆಗೆದು ಅದನ್ನ ಈ ಕಡೆ ಮೂಮೆಂಟ್ ಮಾಡಬೇಕು. ಆ ಬಳಿಕ ಈ ಕ್ಯಾಪ್ನ ರಿಮೂವ್ ಮಾಡಿದರೆ ಹೆಡ್ ಆಟೋಮೆಟಿಕ್ ಕಡೆಗೆ ಬರ್ತೈತೆ. ಈ ಥರ ತೋರಿಸಿ ಇದು. ಇದು ರಿಮೂವ್ ಮಾಡಿದ ತಕ್ಷಣ ಇದು ಈ ಕಡೆ ಬರ್ತದೆ. ಆಮೇಲೆ ಈ ಕಡೆ ಒಂದು ನಟ್ ಇರ್ತೈತಿ, ಮಾಡಿಕೊಂಡ್ರೆ ಇಲ್ಲಿ ಕೆಳಗೆ ಎರಡು ನಟ್ ಇರ್ತಾವೆ. ಹುಷಾರಾಗಿ ಇದನ್ನ ರಿಮೂವ್ ಮಾಡ್ಕೋಬೇಕು. ಆಮೇಲೆ ಈ ಸ್ಕ್ರೂ ಇದೆಲ್ಲ, ಈ ಸ್ಕ್ರೂ ತೆಗೆದೆ, ಇಲ್ಲಿ ಒಂದು ಸ್ಕ್ರೂ ಇದೆ, ಇದನ್ನು ತೆಗಿಬೇಕು. ಈ ಕ್ಯಾಪ್ ತೆಗೆದ್ರಲ್ಲ, ಇಲ್ಲಿತ್ತಲ್ಲ ಈ ಕ್ಯಾಪ್ ತೆಗೆದಿದೆ. ಈ ಮೋಟ್ರ್ ಒಂದೇ ರಿಮೂವ್ ಮಾಡ್ಕೋಬೇಕು ಇವಾಗ. ಇಲ್ಲೇ ಅನ್ನಟ್ಟಿರ್ತವರು ಎರಡು ನೀವು ರಿಮೂವ್ ಮಾಡಿದ ಮೇಲೆ ಮೋಟ್ರನ್ನ ಹುಷಾರಾಗಿ ಈ ಥರ ಹೊರಗಡೆ ತೆಗಿಬೇಕಾದ್ರೆ ಇಲ್ಲೊಂದು ಏನು ಕೊಡ್ರಿ ಸೆನ್ಸರ್ ಇದೆ ನೋಡಿ ಸ್ಟ್ರಿಪ್, ಅದನ್ನು ತಗೋಬೇಕು ರೀ. ಕಡೆ ತಗೋದು ಇಲ್ಲೊಂದು ನಟ್ಟಿದೆ, ಈ ನಟ್ಟನ್ನು ತೆಗೆದು ಬಳಿಕ ಇದು ಈ ಥರ ಮೇಲೆ ಬರುತ್ತೆ. ಹೆಡ್ ಕಡೆ ಬರುತ್ತೆ, ಹೆಡ್ ಕ್ಯಾರೇಜ್ ಇದೆಯಲ್ಲ ಕಡೆಗೆ ಬರುತ್ತೆ. ಆಮೇಲೆ ರಿಪ್ಲೇಸ್ ಮಾಡೋದು ಯಾವ ರೀತಿ ಅನ್ನೋದು ಇವತ್ತು ತೋರಿಸ್ತೀನಿ ನೋಡಿರಿ. ಅದೇ ಇದೇ ಬೆಲ್ಟು, ಟೈಮಿಂಗ್ ಬೆಲ್ಟ್ ಇದೆ ನೋಡಿ ಫ್ರೆಂಡ್ಸ್. ಕ್ಯಾರೇಜ್ ಹೆಡ್ ಕ್ಯಾರೇಜ್ ಎಲ್ಲ ಹೊರಗಡೆ ತಗೊಂಡಿದ್ದೀನಿ, ಇಲ್ಲಿದೆ ಅಲ್ಲ ಹಿಂದ್ಗಡೆ. ಇದೇ ಟೈಮಿಂಗ್ ಬೆಲ್ಟ್, ಇದನ್ನು ಹುಷಾರಾಗಿ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ರಿಮೂವ್ ಮಾಡ್ಕೊಂಡಿವಲ್ಲ, ಇದು ನನ್ನ ಕಡೆ ಇರೋದು ಎನದರ್ ಟೈಮಿಂಗ್ ಬೆಲ್ಟ್. ಇದು ಹುಷಾರಾಗಿ ಈ ಥರ ಹಾಕೋಬೇಕಿದೆ.
ಈ ಥರ ಹಾಕ್ಕೊಂಡು ನೆಕ್ಸ್ಟು ಕ್ಯಾರೇಜ್ ಮಳೆ ವಾಪಸ್ ಆ ಥರ ಇತ್ತಲ್ಲ ಆ ಥರ ಹಾಕಬೇಕಿದೆ ಫ್ರೆಂಡ್ಸ್. ಕ್ಯಾರೇಜನ್ನು ಹುಷಾರಾಗಿ ಮೇಲಕ್ಕೆ ಯಾವುದೇ ರೀತಿಯ ಸೆನ್ಸರ್ ಏನು ಪ್ರಾಬ್ಲಮ್ ಆಗದೇ ರೀತಿ ಒಳಗೆ ಈ ರೀತಿಯಾಗಿ ಮೇಲೆ ಹಾಕಿ ಓಕೆ ಡನ್. ಅದೇ ಥರನಾಗಿ ಏನು ಕೂಡ ಸ್ಟ್ರಿಪ್ ಇದೆಯಲ್ಲ ವೈಟ್ ಆಗಿದೆ ಅದನ್ನು ಅದರೊಳಗೆ ಹಾಕಿ ಹಾಕಿದ ಬಳಿಕ ಹುಷಾರಾಗಿ ಟೈಮ್ ಬೆಲ್ಟ್ ಈ ಕಡೆ ಹಾಕಿ ಈ ಮೋಟ್ರನ್ನ ಕುಂದಿರಿಸ್ಕೊಳ್ಳಿ ವಾಪಸ್. ಈ ಥರ ಮೋಟ್ರನ್ನ ಲಾಕ್ ಇರ್ತಾವಲ್ಲ ಹೆಲ್ಮೆಟ್ಟು ಹುಷಾರಾಗಿ ಯಾವುದೇ ರೀತಿ ಕೇಬಲ್ ಕಟ್ ಆಗದೇ ರೀತಿ ಒಳಗೆ ರೆಡ್ ನೆಟ್ ಹಾಕಿರ್ಬೋದಕ್ಕೆ ಇದು ಬೆಲ್ಟ್ ಇದೆಯಲ್ಲ ಟೈಮಿಂಗ್ ಬೆಲ್ಟ್ ಇದೆಯಲ್ಲ ಅದು ಮೋಟ್ರಿಗೆ ಹಾಕಿದೆ ಅದು ಓಕೆನಾ. ಈ ಥರ ಮೂಮೆಂಟ್ ಆಗಬೇಕು ಎಡ್ಡದು ಆ ಕಡೆ ಈ ಕಡೆ ಹೋಗಬೇಕು